ना ಡುಂಡಿರಾಜನ स्वागत पद्यवान बरद्दे अब ಬಾಮಿನಿ ಷಟ್ಪದಿಯಲ್ಲಿ सरी ಕನ್ನಡ ಪಂಡಿತರು ಇನ್ನೇನ್ ಬರೀತಾರೆ ಸರಿ ಅಂತ ನಾನು ಈಗಂದೆ ಶುರು ಮಾಡಿದ್ರು ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು ಇಂದು ನಾವು ಧನ್ಯರಾದೆವು ಇವರ ಮುಖ ಕಂಡು ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ ಬಂದರಿಲ್ಲಿಗೆ ಡುಂಡಿರಾಜರು ಸ್ವಂತ ಖರ್ಚಿನಲ್ಲಿ ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ವರನ ಹೆಸರು ಶರತ್ ವಧು ಅನ್ವಯ ವರನ ಹೆಸರು ಶರತ್ ವಧು ಅನ್ವಯ ಮದುವೆಗೆ ಮೊದಲೇ ಹೇಳಿದ್ದಾಳಂತೆ ಶರತ್ತುಗಳು ಅನ್ವಯ ನಮ್ಮ ಜೆಎಚ್ ಪಟೇಲ್ ನನಗೆ ನೆನಪಾಗ್ತಾ ಇದ್ದಾರೆ ಬಹಳ ಒಳ್ಳೆ ಹಾಸ್ಯ ಪ್ರಜ್ಞೆ ಇದ್ದ ನಾಯಕರವರು ಒಳ್ಳೆಯ ಆಡಳಿತಗಾರರು ಒಳ್ಳೆ ಮಂತ್ರಿ ಅಂತಾನು ಹೆಸರಾಗಿದ್ದರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರು ಪತ್ರಕರ್ತರು ಅವರ ಹತ್ರ ಕೇಳ್ತಾರೆ ಅವರ ಮನಸ್ಸಿನಲ್ಲಿ ಒಂದು ನಮ್ಮ ಇಂಗ್ಲಿಷಿನ ಒಂದು ಮಾತಿದೆಯಲ್ಲ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಅದಕ್ಕೆ ಕೇಳ್ತಾರೆ ಪತ್ರಕರ್ತರು ಕೇಳಿದರು ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು ಪತ್ರಕರ್ತರು ಕೇಳಿದರು ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು ನಿಮ್ಮ ಯಶಸ್ಸಿನ ಹಿಂದಿರುವ ಹೆಂಗಸಾರು ಪಟೇಲರಂದರು ಆರಲ್ಲ ಸಾವಿರಾರು ಒಂದು ಪದ್ಯದೊಂದಿಗೆ ಆರಂಭ ಮಾಡ್ತೀನಿ ಸುಟ್ಟು ಹಾಕಲು ಮೌಢ್ಯದ ಬಲೆ ಹಚ್ಚಿದರು ವೈಚಾರಿಕತೆ ಕಿಚ್ಚನ್ನು ಸುಟ್ಟು ಹಾಕಲು ಮೌಢ್ಯದ ಬಲೆ ಹಚ್ಚಿದರು ವೈಚಾರಿಕತೆ ಕಿಚ್ಚನ್ನು ಓಡಿಸಲು ಅಜ್ಞಾನದ ಕತ್ತಲೆ ಒತ್ತಿದರು ವಿಜ್ಞಾನದ ಸ್ವಿಚ್ಚನ್ನು ನಗುನಗುತ್ತಲೇ ನಿರ್ಗಮಿಸಿದರು ದೂರಲಿಲ್ಲ ಬದುಕಿನ ಪಿಚ್ಚನ್ನು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಚ್ಚನ್ನು 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 ಇಲ್ಲೇ ಎಲ್ಲೋ ಸುಡಿದಾಡ್ತಾ ಇರಬಹುದಾದ ಎಚ್ಚನ್ ಅವರ ದಿವ್ಯ ಚೇತನಕ್ಕೆ ಮೊದಲ ನಮನಗಳು ವೇದಿಕೆಯಲ್ಲಿರುವ ಗಣ್ಯರೇ ವೇದಿಕೆಯ ಮುಂದಿರುವ ಗಣ್ಯರೇ ಇನ್ನೆಲ್ಲೆಲ್ಲೋ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ತಾ ಇರುವ ಅನ್ಯರೇ ಭುವನೇಶ್ವರಿ ಮಾತನ್ನು ಕೇಳಿ ಸಿಕ್ಕಾಪಟ್ಟೆ ನಕ್ಕವರೇ ಎಷ್ಟು ಬೇಕೋ ಅಷ್ಟು ನಕ್ಕವರೇ ಮತ್ತು ಮಿಕ್ಕವರೇ ತಮಗೆಲ್ಲರಿಗೂ ವಂದನೆಗಳು ಎಚ್ ಎನ್ ನೆನಪಿನಲ್ಲಿ ನಡೀತಾ ಇರುವ ಈ ಹಾಸ್ಯೋತ್ಸವದಲ್ಲಿ ಭಾಷಣ ಮಾಡೋಕ್ಕೆ ಎರಡು ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ನಾನು ಹೇಳಿದರೆ ನೀವು ಯಾರೂ ನಂಬೋದಿಲ್ಲ ಯಾಕೆಂದರೆ ಇದೊಂದು ಮಾಮೂಲಿ ಮಾತು ಎಲ್ಲ ಭಾಷಣಕಾರರು ಆರಂಭ ಮಾಡುವಾಗ ಹೀಗೆ ಹೇಳೋದು ಎರಡು ಮಾತಾಡಲಿಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಆಮೇಲೆ ಏನಾಗುತ್ತೆ ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು ಮುಗಿಸುವಾಗ ಆಗುವುದೇ ಬೇರೆ ಎರಡೂ ಕಿವಿ ತೂತು ಆದರೆ ನಾನು ಹಾಗೆ ಔಪಚಾರಿಕವಾಗಿ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ನನಗೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ ಸಂತೋಷ ಆಗಲಿಕ್ಕೆ ಕಾರಣ ಏನು ಕಾರಣ ಕೊಡಿ ಅಂತ ಯಾರಾದರೂ ಕೇಳಿದರೆ ನಾನು ಕಾರಣಗಳನ್ನು ಬರ್ಕೊಂಡು ಬಂದಿದ್ದೀನಿ ಮೊದಲನೇ ಕಾರಣ ನಾನಾಗಲೇ ಹೇಳಿದಾಗೆ ನಮ್ಮೆಲ್ಲರಿಗೆ ಬಹಳ ಅಚ್ಚುಮೆಚ್ಚಾಗಿದ್ದ ಎಚ್ ಎನ್ ಅವರ ನೆನಪಿನಲ್ಲಿ ಎಚ್ ನರಸಿಂಹಯ್ಯನವರ ನೆನಪಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಎಚ್ ಎನ್ ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು ಅವರು ಸಮಕಾಲೀನರು ಅಂತ ಹೇಳ್ಬೋದು ಅವರು ಬದುಕಿದ್ರೆ 102 ವರ್ಷ ಆಗುತ್ತೆ ನನಗಷ್ಟು ವರ್ಷ ಆಗಿಲ್ಲ ಸಮಕಾಲೀನರು ಯಾಕೆ ಅಂತಂದರೆ ಅವರು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಇದ್ದರು ನಾನು ವಿಜಯ ಕಾಲೇಜು ಇಲ್ಲಿ ಇದ್ದೆ ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಅವರು ನ್ಯಾಷನಲ್ ಕಾಲೇಜು ನಾನು ವಿಜಯ ಕಾಲೇಜು ಒಟ್ಟೊಟ್ಟಿಗೆ ಇದ್ವಿ ಅವರು ಪ್ರಿನ್ಸಿಪಾಲ್ ಆಗಿದ್ದರು ನಾನು ಪಿ ಎಸ್ ಸಿ ಓದ್ತಾ ಇದ್ದೆ ಅಷ್ಟೇ ಆದರೆ ಅವ್ರನ್ನ ಹತ್ತಿರದಿಂದ ನೋಡುವ ಭಾಗ್ಯ ನನಗೆ ಸಾಕಷ್ಟು ಸಾಧಿಸಿಕ್ಕಿದ್ದೆ ನಮ್ಮ ಈ ಎಚ್ ಎನ್ ಕಲಾಕ್ಷೇತ್ರದಲ್ಲೂ ಕೂಡ ಅವರು ಬಂದಿದ್ದನ್ನು ನಾನು ನೋಡಿದ್ದೇನೆ ಅದು ಒಂದು ಸಂತೋಷಕ್ಕೆ ಕಾರಣ ಇನ್ನೊಂದು ಸ್ಥಳ ಮಹಾತ್ಮೆ ಇವತ್ತು ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಎಚ್ ಎನ್ ಕಲಾಕ್ಷೇತ್ರ ಅಂದರೆ ಎಚ್ ನರಸಿಂಹಯ್ಯನವರ ಕಲಾಕ್ಷೇತ್ರ ಅಂತ ಒಂದು ಆದರೆ ನಮಗೆಲ್ಲ ಗೊತ್ತಿದ್ದಾರೆ ಇನ್ನೊಂದು ಅರ್ಥ ಇದೆ ಎಚ್ ಎನ್ ಕಲಾಕ್ಷೇತ್ರ ಅಂದರೆ ಹೆಚ್ಚು ನಗೆಯ ಕಲಾಕ್ಷೇತ್ರ ಅಂತ ಇಲ್ಲಿ ಬರುವಂತಹ ಒಂದು ಗುಣಮಟ್ಟದ ಪ್ರೇಕ್ಷಕರು ಸಹೃದಯ ಪ್ರೇಕ್ಷಕರು ನಮಗೆ ಬೇರೆ ಕಡೆ ಸಿಗೋದಿಲ್ಲ 28 ವರ್ಷಗಳಿಂದ ಬೇಲೂರು ರಾಮಮೂರ್ತಿ ಮತ್ತು ಅವರ ಸಂಗಡಿಗರು ಬೆಳೆಸಿದ ಒಂದು ಅತ್ಯುತ್ತಮ ಪ್ರೇಕ್ಷಕರು ನಮಗಿಲ್ಲಿ ಸಿಗ್ತಾರೆ ಹಾಗಾಗಿ ನಾವೆಲ್ಲ ಕಾಯ್ತಾ ಇರ್ತೇವೆ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಅಂತಂದರೆ ಬೇರೆ ಎಲ್ಲ ಕಾರ್ಯಕ್ರಮನ ಬದಿಗೊತ್ತಿ ಅಲ್ಲಿಗೆ ನಾವು ಬರ್ತಾ ಇದ್ದೀವಿ ಹಾಗಾಗಿ ಈ ಎರಡು ಕಾರಣಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ನನಗೆ ಇವತ್ತು ಬೇಲೂರವರು ಚುಟುಕು ಗುಟುಕು ಅಂತ ಕೊಟ್ಟಿದ್ದಾರೆ ಅಂದರೆ ಈ ಪದ್ಯದಲ್ಲೇ ಹಾಸ್ಯ ಮಾಡಿ ಅಂತ ಅವ್ರು ಹೇಳಿದ್ದಾರೆ
ಸಾಮಾನ್ಯವಾಗಿ ನಾನು ಪದ್ಯದಲ್ಲೇ ಹಾಸ್ಯ ಮಾಡೋದು. ಇಲ್ಲಿ ಉಳಿದವರೆಲ್ಲ ಈಗ ಭುವನೇಶ್ವರ್ ಮಾತಾಡಿದ್ರು, ಇನ್ನು ಪ್ರಾಣೇಶ್ ಮಾತಾಡ್ತಾರೆ, ಅವ್ರದ್ದೆಲ್ಲ ಗದ್ಯದಲ್ಲಿ ಹಾಸ್ಯ, ನನ್ನದು ಪದ್ಯದಲ್ಲಿ ಹಾಸ್ಯ, ಇನ್ನು ಕೆಲವರದ್ದು ಮಧ್ಯದಲ್ಲಿ ಹಾಸ್ಯ, ಅದು ಸೂರ್ಯಾಸ್ತ ಆದಮೇಲೆ. ಈ ಪದ್ಯದಲ್ಲಿ ಹಾಸ್ಯಕ್ಕೂ ಗದ್ಯದಲ್ಲಿ ಹಾಸ್ಯಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದೇನು ಅಂತ ನಾನು ಹೇಳಿಬಿಡ್ತೀನಿ. ಗದ್ಯದಲ್ಲಿ ಹಾಸ್ಯ ಅನ್ನೋದು ಭಾಳ ನೇರವಾಗಿರುತ್ತೆ, ವಾಚ್ಯವಾಗಿರುತ್ತೆ, ತಕ್ಷಣ ನಿಮಗದು ಖುಷಿ ಕೊಡುತ್ತೆ, ನೀವೆಲ್ಲ ನಕ್ಕುಬಿಡ್ತೀರಿ. ಆದರೆ ನಮ್ಮ ಪದ್ಯದಲ್ಲಿರೋ ಹಾಸ್ಯ ಅನ್ನೋದು ಸ್ವಲ್ಪ ಸೂಕ್ಷ್ಮವಾದದ್ದು, ತಕ್ಷಣ ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಹೆಚ್ಚಿನ ಕಲಾಕ್ಷೇತ್ರಕ್ಕೆ ಬರೋರಿಗೆಲ್ಲ ತಿಳಿಯುತ್ತೆ, ನೀವೆಲ್ಲ ಭಾಳ ಬುದ್ಧಿವಂತರ ಇರ್ತೀರಿ ಆದ್ದರಿಂದ. ಆದರೆ ಎಲ್ಲರಿಗೂ ಹಾಗಾಗೋದಿಲ್ಲ. ಒಂದೆರಡು ಉದಾಹರಣೆಗಳನ್ನು ಕೊಟ್ಟು ನಾನು ಹೇಳ್ತೀನಿ. ಒಂದು ಉದಾಹರಣೆ, ಈಗ ಹೊಸ ವರ್ಷ ಬರ್ತಾ ಇದೆ, ಜನವರಿ 2023 ಬರ್ತಾ ಇದೆ ಇನ್ನೊಂದು 5-6 ದಿನಗಳಲ್ಲಿ. ಹೊಸ ವರ್ಷದಲ್ಲಿ ನಾವೆಲ್ಲ ಕೆಲವು ನಿರ್ಧಾರಗಳನ್ನು ಮಾಡ್ತೇವೆ. ನಾನು ಕಳೆದ ವರ್ಷ ಒಂದು ನಿರ್ಧಾರ ಮಾಡಿದ್ದೆ, ಏನಪ್ಪ ಅಂತಂದರೆ ಹೊಸ ವರ್ಷದಲ್ಲಿ ನಾನು ನಗ್ತಾ ನಗ್ತಾ ಇರಬೇಕು ಅಂತ. ಯಾಕೆಂದರೆ ಅನೇಕರು ನನಗೆ ಹೇಳಿದ್ದಾರೆ, ನೀವು ಬರೆಯೋದೇನೋ ಹಾಸ್ಯ, ಆದರೆ ನೀವು ಭಾಳ ಗಂಭೀರವಾಗಿರ್ತೀರಿ ಅಂತ ಹೇಳಿದರು. ಸರಿ, ನಗ್ತಾ ನಗ್ತಾ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ನಾನು ಒಬ್ಬ ತೀರ್ಮಾನ ಮಾಡಿದರೆ ಸಾಕಾ, ಅದಕ್ಕೆ ನನ್ನ ಹೆಂಡತಿಯ ಸಹಕಾರನೂ ಬೇಕಲ್ಲ. ಹಾಗಾಗಿ ಅವಳನ್ನು ಇಂಪ್ರೆಸ್ ಮಾಡಬೇಕು ಅಂತ ಮೊದಲು ತೀರ್ಮಾನ ಮಾಡಿದೆ. ಏ, ನಾವಿಬ್ಬರು ನಗ್ತಾ ನಗ್ತಾ ಇರೋಣ ಕಣೈ ಅಂದರೆ ಹೋಗ್ರಿ ಅಂತ ಅವಳು. ಅದಕ್ಕೆ ಸ್ವಲ್ಪ ಕಾವ್ಯಾತ್ಮಕವಾಗಿ ಹೇಳಿದರೆ ಅವಳು ಇಂಪ್ರೆಸ್ ಆಗ್ಬೋದು ಅಂತ ನಾನು ಹೇಳಿದೆ. ಬಾಪ್ರಿಯೇ, ನಗು ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಬಾಪ್ರಿಯೇ, ನಗು ನಗುತ್ತಾ ಸ್ವಾಗತಿಸೋಣ ಹೊಸ ವರ್ಷವನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟಗಳನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟಗಳನ್ನು. ಅವಳೆಂದಳು, ಹಾಗೆ ಮಾಡೋಣ, ಆದರೆ ಮರೆಯುವುದು ಹೇಗೆ ನಿಮ್ಮನ್ನು? ನೋಡಿ, ನಿಮಗೆಲ್ಲ ಅರ್ಥ ಆಯಿತು, ಭಾಳ ಸೂಕ್ಷ್ಮವಾಗಿ ಅವಳು ಹೇಳಿದರು. ಅದೇ ರೀತಿ ನಮ್ಮ ಮಂಗಳೂರಿಂದ ಒಂದು ಸಾರಿ ಒಬ್ಬರು ಕನ್ನಡ ಪಂಡಿತರು ನನ್ನೊಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಆಗಲೂ ಭಾಳ ಧ್ವನಿಪೂರ್ಣವಾದ ಒಂದು ವಿಚಾರ ಅದು. ಅವರು ಕನ್ನಡ ಪಂಡಿತರು, ಮೂಡಂಬಡಿತಾಯ ಅಂತಲೇ ಏನೋ ಒಂದು ಹೆಸರಿತ್ತವರು. ಅವ್ರು ಫೋನ್ ಮಾಡಿದ್ರು, ನಾನು ಬೆಂಗಳೂರಲ್ಲಿದ್ದೆ, ಅವ್ರು ಮಂಗಳೂರಿಂದ ಫೋನು. ನಮಸ್ಕಾರ, ಡುಂಡಿರಾಜರಲ್ವಾ ಅಂದ. ಹೌದು, ನಾನು ಮೂಡಂಬಡಿತಾಯ ಮಾತಾಡೋದು ಮಂಗಳೂರಿಂದ, ಕನ್ನಡ ಪಂಡಿತ. ಹೌದು ಸರ್, ಭಾಳ ಸಂತೋಷ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ನೀವು ಬರಬೇಕಲ್ಲ ಡುಂಡಿರಾಜರೇ. ಇಲ್ಲ ಸರ್, ನಾನು ವಾರ್ಷಿಕೋತ್ಸವಕ್ಕೆಲ್ಲ ಬರೋದಿಲ್ಲ. ಹಾಗಲ್ಲ ಡುಂಡಿರಾಜರೇ, ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ಅಧ್ಯಾಪಕರು ನಿಮ್ಮ ಅಭಿಮಾನಿಗಳು. ಒಂದು ಅಧ್ಯಾಪಕರ ಇಲ್ಲ ಇಲ್ಲ, ಅಧ್ಯಾಪಕಿಯರು ನಿಮ್ಮ ಅಭಿಮಾನಿಯರೇ ಎಂದರು. ಅಲ್ಲ, ಹಾಗಲ್ಲ ಮಿಸ್ಟ್ರೆ, ನೀವು ಅಭಿಮಾನಿಗಳು ಇರ್ಬೋದು, ಆದರೆ ನಾನು ಬೆಂಗಳೂರಿಂದ ಅಲ್ಲಿಗೆ ಮಂಗಳೂರಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಈ ಬಸ್ ಚಾರ್ಜ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಈಗ ಅಂತ ಸ್ವಲ್ಪ ಪರೋಕ್ಷವಾಗಿ ಹೇಳಿದೆ. ಅವ್ರದ್ದು ವ್ಯವಸ್ಥೆ ಏನು, ಏನಾದ್ರು ಕೊಡ್ತಾರೆ ನೋಡೋಣ ಅಂತ. ನೇರವಾಗಿ ಕೇಳೋಕ್ಕಾಗಲ್ಲ. ಡುಂಡಿರಾಜರೇ, ನೀವೇನು ಚಿಂತೆ ಮಾಡಬೇಡಿ, ನಿಮಗೆ ನಾವು ಅತ್ಯುತ್ತಮ ವ್ಯವಸ್ಥೆಯನ್ನು ಮಾಡ್ತೇವೆ. ನೀವು ಬರ್ತೀರಿ ಅಂತ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಒಂದು ಪದ್ಯವನ್ನು ನಾನು ಬರೆದಿದ್ದೇನೆ ಅಂತಂದು. ಆಗ ನಾನು ಸ್ವಲ್ಪ ಕಿವಿ ನೆಟ್ಟಗಾಯಿತು. ಓ, ಇಷ್ಟು ದಿನ ನಾನು ಎಲ್ಲರ ಬಗ್ಗೆ ಪದ್ಯ ಬರೆದೆ, ಇವರು ಮೇಷ್ಟ್ರು ನನ್ನ ಬಗ್ಗೆ ಬರೆದಿದ್ದಾರಂತಲ್ಲ, ಅದನ್ನು ಕೇಳಲಿಕ್ಕಾದರೂ ಹೋಗೋಣ ಅಂದ್ಬಿಟ್ಟು, ಆಯಿತು ಬರ್ತೀನಿ ಮೇಷ್ಟ್ರೆ ಎಂದೇ ಅವರು ಹೇಳಿದ ದಿನ ಹೋದೆ. ನನ್ನ ವೇದಿಕೆ ಮೇಲೆ ಬರೆದು ಪರಿಚಯ ಮಾಡಿದರು. ನಾನು ಕಾಯ್ತಾ ಇದ್ದೆ ಅವರು ಪದ್ಯ ಯಾವಾಗ ಬರುತ್ತೆ ಅಂತ. ಸ್ವಲ್ಪ ಹೊತ್ತಾದಮೇಲೆ ಪದ್ಯ ತೆಗೆದರು ಕಿಸೆಯಿಂದ, ನೋಡಿದರು, ನಾವು ಡುಂಡಿರಾಜನನ್ನು ಸ್ವಾಗತಿಸಲು ಒಂದು ಪದ್ಯವನ್ನು ಬರೆದಿದ್ದೇವೆ, ಅದು ಭಾಮಿನಿ ಷಟ್ಪದಿಯಲ್ಲಿದೆ ಅಂತಂದರು. ಸರಿ, ಕನ್ನಡ ಪಂಡಿತರು ಇನ್ನೇನು ಬರೀತಾರೆ, ಸರಿ ಅಂತ ನಾನು ಹೀಗಂದೆ. ಶುರು ಮಾಡಿದರು. ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಸುಂದರಾಂಗರು ಚತುರಮತಿಗಳು ಮಂದಹಾಸವ ಬೀರುವವರು, ಇಂದು ನಾವು ಧನ್ಯರಾದೆವು ಇವರ ಮುಖ ಕಂಡು. ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಒಂದು ಫೋನಿನ ಕರೆಯ ಮನ್ನಿಸಿ ಹಿಂದೆ ಮುಂದೆ ನೋಡದೇನೆ, ಬಂದರಿಲ್ಲಿಗೆ ಡುಂಡಿರಾಜರು ಸ್ವಂತ ಖರ್ಚಿನಲ್ಲಿ. ನೋಡಿ, ಇದಕ್ಕೆ ಪದ್ಯದಲ್ಲಿರುವ ಹಾಸ್ಯ ಧ್ವನಿಪೂರ್ಣವಾಗಿರುತ್ತೆ ಅಂತ. ಎಷ್ಟು ಸೂಕ್ಷ್ಮವಾಗಿ ಹೇಳಿಬಿಟ್ರು ನಮ್ಮ ಕನ್ನಡ ಪಂಡಿತರು, ನಿಮಗೇನು TIDA ಕೊಡೋದಿಲ್ಲ ಅಂತ. ಎಲ್ಲರೂ ನಿಮಗೆ ನಕ್ಕರು, ನಾನು ಅನಿವಾರ್ಯವಾಗಿ ನಗಬೇಕಾಯ್ತು. ಹೀಗೆ ಇದು ಗದ್ಯದಲ್ಲಿನ ಮತ್ತು ಪದ್ಯದಲ್ಲಿನ ಹಾಸ್ಯಕ್ಕೆ ವ್ಯತ್ಯಾಸ. ಭುವನೇಶ್ವರಿಯವರು ದಕ್ಷಿಣ ಕನ್ನಡದ ಬಗ್ಗೆ ಭಾಳ ಚೆನ್ನಾಗಿ ಅನೇಕ ಸಂಗತಿಗಳನ್ನು ಹೇಳಿದರು. ನಾನು ನನ್ನ ಹೆಚ್ಚಿನ ವೃತ್ತಿ ಜೀವನವನ್ನು ದಕ್ಷಿಣ ಕನ್ನಡದಲ್ಲೇ ಕಳೆದವನು. ನಾನು 16 ವರ್ಷದವರೆಗೆ ನಾನು ಉಡುಪಿ ಜಿಲ್ಲೆ ಈಗಿನ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿದ್ದವನು. ಅವ್ರು ಹೇಳಿದ್ದು ಭಾಳ ಸ್ವರಸಕರವಾಗಿ ಹೇಳಿದರು. ಟ್ರಾನ್ಸ್ಪೋರ್ಟ್ ಭಾಳ ಚೆನ್ನಾಗಿದೆ ಅಂತಂದರು ಅವರು. ದಕ್ಷಿಣ ಕನ್ನಡದಲ್ಲಿ ಬಸ್ಸುಗಳು, ನಿಮಗೆ ಎಲ್ಲ ಖಾಸಗಿ ಬಸ್ಸುಗಳು 2-2 ನಿಮಿಷಕ್ಕೆ ಒಂದೊಂದು ಬಸ್ ಇರುತ್ತೆ. ಇಲ್ಲಿ ನಮಗೆ ಬೆಳಗಿನ 10 ಹಕ್ಕಿಗಳ CT ಕೇಳುತ್ತೆ, ಅಲ್ಲಿ ಇಡೀ ದಿನ CT ಬಿಸಿಲು ಉತ್ತಾನೆ ಇರ್ತಾರೆ ಅವರು ಕಂಡಕ್ಟರ್ಗಳು, ಬಲೆ 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 ಅಂತ. ಆದರೆ ಅದರ ಬಗ್ಗೆನೇ ನಾನೊಂದು ಪದ್ಯ ಬರೆದಿದ್ದೆ, ನೆನಪಾಯ್ತು ನನಗೆ. ತುಂಬ ಚೆನ್ನಾಗಿದೆ ದಕ್ಷಿಣ ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ, ತುಂಬ ಚೆನ್ನಾಗಿದೆ ದಕ್ಷಿಣ ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ.
ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ, ಕೊಲ್ಲೂರು ಎಲ್ಲ ಕಡೆ ಉಂಟು ತಿಳಿ ಸಾರಿಗೆ ವ್ಯವಸ್ಥೆ. ಆ ಸಾರಿಗೆ ವ್ಯವಸ್ಥೆ ಬೇರೆ, ಈ ಸಾರಿಗೆ ವ್ಯವಸ್ಥೆ. ಆಮೇಲೆ ಇನ್ನೊಂದು ಹೇಳಿದರು ಅವರು, ಬಸ್ನಲ್ಲಿ ಕೂತ್ಕೊಂಡ್ರೆ ಎಲ್ರಿಗೂ ದೈವ ಭಕ್ತಿ ಬರುತ್ತೆ ಅಂತ, ಅಷ್ಟು ಫಾಸ್ಟ್ ಆಗಿಬಿಡ್ತಾರೆ ಅಂತ. ಅದ್ರ ಬಗ್ಗೆನೂ ಒಂದು ಪದ್ಯ ಇದೆ. ಬಸ್ಸು ಹತ್ತಿದ ತಕ್ಷಣ ಪ್ರಯಾಣಿಕರು ಮೊದಲು ಭಾರ ಹಾಕುವುದು ದೇವರ ಮೇಲೆ. ಬಸ್ಸು ಹತ್ತಿದ ತಕ್ಷಣ ಪ್ರಯಾಣಿಕರು ಮೊದಲು ಭಾರ ಹಾಕುವುದು ದೇವರ ಮೇಲೆ, ನಿದ್ದೆ ಬಂದ ನಂತರ ಪಕ್ಕದವರ ಭುಜದ ಮೇಲೆ ಎಂದು. ಹೀಗೆ ಹಾಸ್ಯಕ್ಕೆ ಎಲ್ಲಿ ವಸ್ತು ಸಿಗುತ್ತೆ, ನೀವು ಹೇಗೆ ಹಾಸ್ಯ ಮಾಡ್ತೀರಿ? ಇವನೊಂದು 40-50 ವರ್ಷದಿಂದ ಬರಿತಾ ಇದ್ದೀರಿ, ಹತ್ರ 6,000 ಚುಟುಕ ಬರ್ತಿದ್ದೀರಿ, ನಿಮ್ಗೆ ಎಲ್ಲಿ ವಸ್ತು ಸಿಗುತ್ತೆ ಅಂತ ನಾನು ಅನೇಕ ಸ್ನೇಹಿತರು ಕೇಳ್ತಾರೆ. ನಮಗೆ ವಸ್ತು ನಾವು ನೀವೇ ಕೊಡ್ತೀರಿ ನಮಗೆ. ನಾವು ಹೋದಾಗಲೇ ನಮ್ಮ ಜನರು ಮಾತಾಡುವಾಗಲೇ ನಮಗೆ ಅಲ್ಲಿ ವಸ್ತುಗಳು ಸಿಗುತ್ತೆ. ಮೊನ್ನೆ ನಾನು ಮಂಗಳೂರಿಗೆ ಹೊರಟಿದ್ದೆ ಟ್ರೈನ್ನಲ್ಲಿ. ಮಂಗಳೂರಿಗೆ ನಾವು ರಾತ್ರಿ ಪ್ರಯಾಣ ಮಾಡುವಾಗ ಹೇಗಿರ್ತೀವಿ ನಿಮ್ಗೆ ಗೊತ್ತಲ್ಲ. ಒಂದು ಟೀ ಶರ್ಟ್ ಹಾಕ್ಕೊಂಡು, ಇನ್ನೊಂದು ನೈಟ್ ಪ್ಯಾಂಟ್ ಹಾಕ್ಕೊಂಡು, ಇನ್ನೂ ಹೋಗಿ ನಾನು ಕೂತಿದ್ದೆ. ನಾನು ಕೂತ್ಕೊಂಡ ತಕ್ಷಣ ನನ್ನ ಎದುರುಗಡೆ ಕೂತ್ಕೊಂಡು ಅವ್ರಿಗೆ ನನ್ನೇ ನೋಡೋಕೆ ಶುರು ಮಾಡಿದ್ರು. ದುರುಗೊಟ್ಕೊಂಡು ನೋಡ್ತಾ ಇದ್ರು, ನನಗೆ ಗೊತ್ತಿದೆ ಏನೋ ಅಪಾಯ ಕಾದಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ನಿಮ್ಮನ್ನೆಲ್ಲ ನೋಡಿದಾಗಿದೆಯಲ್ಲ ಅಂತಂದು, ಹೌದಾ ಅಂತ ಸೇರಿ. ಅಲ್ಲ ನೀವು ಮಂಗಳೂರಿನವರ ಅಂತಂದು, ಇಲ್ಲ ನಾನು ಈಗ ಬೆಂಗಳೂರು ಅಂತಂದು. ಮತ್ತೆ ಮಂಗಳೂರಿಗೆ ಹೋಗೋದು ಅಂದೆ. ಸುಮ್ಮನೆ ಹೇಗೆ ಮಾಡ್ತಾ ಇದ್ದೆ. ಆಮೇಲೆ ಸುಮ್ಮನೆ ಆದರು, ಮತ್ತೆ ನಾನು ಸ್ವಲ್ಪ ಕೆಳಗೆ ಹೋಗಿ ಮತ್ತೆ ಬಂದೆ. ಆಮೇಲೆ ನಿಧಾನಕ್ಕೆ ಕೇಳಿದರು, ನೀವು ಟಿ ವಿಯಲ್ಲಿ ಬರ್ತೀರಾ ಅಂತ ಕೇಳಿದ್ರು. ಹೌದು ಟಿ ವಿಯಲ್ಲಿ ಬರ್ತೀನಿ. ಓಹ್ ನೀವು ಡುಂಡಿರಾಜ್ ಅಲ್ವಾ ಅಂದರು. ಓ ಹೌದು ಡುಂಡಿ. ನೋಡಿ ನನಗೆ ಆಗಲೇ ಗೊತ್ತಾಗಿತ್ತು, ಆದರೂ ಸ್ವಲ್ಪ ಡೌಟ್ ಆಯಿತು ಅಂದರು. ಯಾಕೆ ಸರ್ ಯಾಕೆ ಡೌಟ್ ಆಯಿತು ಅಂದರು. ಅಲ್ಲ ನೀವು ಟಿ ವಿಯಲ್ಲಿ ಚಂದ ಕಾಣ್ತೀರಿ ಅಂದರು. ಟಿ ವಿಯಲ್ಲಿ ಪಾಪ ಮೇಕಪ್ ಗೀಕಪ್ ಎಲ್ಲ ಮಾಡಿರ್ತ, ನಾವೆಲ್ಲ ಬಸ್ಸಲ್ಲಿ ಹೋಗುವಾಗಲೆಲ್ಲ ಹಾಕ್ಕೊಳೋಕ್ಕಾಗತ್ತ? ಇನ್ನು ಅನೇಕರು ಕೇಳೋದೊಂದು ಪ್ರಶ್ನೆ, ಇವತ್ತು ಇಲ್ಲಿ ಬರ್ತಿದ್ದಾಗಿ ಕೇಳಿದರು ಒಬ್ಬರು, ಸರ್ ನೀವು ದುಂಡಿರಾಜ ಅಲ್ವಾ ಅಂದರು. ನಾನು ಅಲ್ಲ ಅಂತಂದೆ. ಹೇ ಜೋಕ್ ಮಾಡಿಬಿಡಿ ಸರ್, ನಮ್ಗೆ ಚೆನ್ನಾಗಿ ಗೊತ್ತು, ನೀವು ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ್ದೇನೆ, ನೀವು ದುಂಡಿರಾಜ್ ಅಂದ್ರೆ. ಅಲ್ಲ ನಾನು ದುಂಡಿರಾಜ ಅಲ್ಲ ಅಂದೆ. ಮತ್ತೆ ನಾನು ಡುಂಡಿರಾಜ್ ಅಂತೆ ಅವರಿಗೆ. ಯಾಕೆ ಅನೇಕರು ಹಾಗೆ ತಪ್ಪಾಗಿ ಹೇಳ್ತಾರೆ, ದುಂಡಿ ಏನು ವ್ಯತ್ಯಾಸ ಅಂತ. ನಮ್ಮ ಭುವನೇಶ್ವರಿ ಹೆಗಡೆಯವರು ಅದ್ರ ಬಗ್ಗೆ ಒಂದು ಲೇಖನೇ ಬರೆದಿದ್ರು ತುಷಾರದಲ್ಲಿ ಭಾಳ ವರ್ಷಗಳ ಹಿಂದೆ. ಯಾಕಂದರೆ ಅವರು ಎಮ್ ಎಸ್ ಶ್ರೀರಾಮ್ ಅಂತ ಇನ್ನೊಬ್ಬರು ಲೇಖಕರಿದ್ದಾರೆ, ನಮ್ಮ ಕಥೆಗಾರರು, ಅವರು ನಾವು ಇವರೆಲ್ಲ ಫ್ರೆಂಡು. ಅವ್ರ ಹತ್ರ ಇವರು ಬೆಡ್ಸ್ ಇಟ್ಟಿದ್ರಂತೆ. ಅವನು ಹೇಳೋದು ಅವರು ಡುಂಡಿರಾಜ್ ಅಂತ. ನಾನು ಅವ್ರಿಗೆ ಭಾಳ ಸ್ನೇಹಿತರು ಗೊತ್ತಿದೆ ಅವರಿಗೆ, ಇವರು ಅಲ್ಲ ದುಂಡಿರಾಜ್ ಅಂತ. ಯಾಕಂದರೆ ಇವ್ರದ್ದು ಲಾಜಿಕ್ ಅವಾಗ ನನ್ನ ಇವ್ರ ಪರಿಚಯ ಇರಲಿಲ್ಲ ಅಷ್ಟಾಗಿ. ಇವರಿಗೆ DANDELI ಅಂತ ಬರೆದ್ರೆ ಏನಂತೀವಿ ನಾವು, ದಾಂಡೇಲಿ ಅಂತೀವಿ. ಹಾಗೆ DUNDARAJ ಅಂತ ಇಂಗ್ಲೀಷಲ್ಲಿ ನೋಡಿದ್ದಾರೆ ಅವರು, ದುಂಡಿರಾಜ್ ಅಂತ. ಅವನಲ್ಲ ಅಂತ. ಕೊನೆಗೆ ಅವರಿಬ್ಬರೊಳಗೆ ಬೆಟ್ ಆ ಕಾಲದಲ್ಲಿ 10 ರೂಪಾಯಿ ಬೆಟ್ಸ್ ಅಂತೆ. ಡುಂಡಿರಾಜರಿಗೆ ಕೇಳೋಣ ಅಂತ ನನಗೊಂದು ಕಾಗದ ಬರೆದ್ರು ಭುವನೇಶ್ವರಿ ಹೆಗ್ಡೆಯವರು. ಈ ರೀತಿ ಆಗಿದೆ, ನನ್ನ 10 ರೂಪಾಯಿ ನಿಮ್ಮ ಮೇಲೆ ಇದೆ ಅಂತ ಹೇಳಿದರು. ನಾನೇನು ಅವ್ರ 10 ರೂಪಾಯಿ ಹೋಗುತ್ತೆ ಅಂತ ನನ್ನ ಹೆಸರು ಬದಲಾಯಿಸ್ಕೊಳಕ್ಕಾಗತ್ತಾ? ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನೀವು ಸೋತಿದ್ದೀರಿ, ಶ್ರೀರಾಮ್ ಹೇಳಿದ್ದೇ ಸರಿ, ನಾನು ದುಂಡಿರಾಜ್ ಅಲ್ಲ ಡುಂಡಿರಾಜ್ ಅಂತ ಹೇಳಿದೆ. ಅವ್ರಿಗೆ ಭಾಳ ಬೇಜಾರಾಯ್ತು, 10 ರೂಪಾಯಿ ಹೋಯ್ತಲ್ಲ ಅಂತ. ಇದನ್ನು ಹೇಗಾದರೂ ವಾಪಸ್ ತೊಗೋಬೇಕು ಅಂತ ಅದನ್ನೇ ಸ್ವಲ್ಪ ಉಪ್ಪು ಖಾರ ಸೇರಿಸಿ ಒಂದು ಲೇಖನ ಮಾಡಿ ತುಷಾರಕ್ಕೆ ಬರೆದ್ರಂತೆ. 30 ರೂಪಾಯಿ ಸಂಭಾವನೆ ಬಂತು ಅವ್ರಿಗೆ. ಏನು ವ್ಯತ್ಯಾಸ ಅಂತ ನೀವು ಕೇಳಬಹುದು, ದುಂಡಿರಾಜ ಡುಂಡಿರಾಜ ಅಂತ. ಈ ಡುಂಡಿರಾಜ ಅನ್ನೋದು ನಾನು ನಿಜವಾಗಿ ಅನೇಕರಿಗೆ ಭಾಳ ಸಮಸ್ಯೆ. ಸರ್ ಬೇರೆ ಬೇರೆ ರೀತಿ ಹೇಳ್ತಾರೆ, ಅವರು ದುಂಡಿರಾಜ ಆಯ್ತಲ್ಲ, ಇನ್ನು ಕೆಲವರು ದುಂಡುರಾಜ್ ಅಂತಾರೆ. ಸರ್ ನೀವು ದುಂಡುರಾಜ್ ಅನ್ಕೊಂಡು ನೀವು ದುಂಡಿಗಿಲ್ವಲ್ಲ ಅಂತ, ಅದು ಬೇರೆ ಕಮೆಂಟು. ಆಮೇಲೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಗುಂಡುರಾವ್ ದುಂಬಿರಾಜ್ ಅಂತ ಹೇಳಿದ್ರು, ಹೊಸ ಹೆಸರು ಕೊಟ್ಟಿದ್ದಾರೆ ದುಂಬಿರಾಜ್ ಅಂತ. ಇನ್ನೂ ಭಾಳ ಚೆನ್ನಾಗಿತ್ತು, ನಮ್ಮ ಫಿಲ್ಮ್ ಚೇಂಬರ್ಗೆ ಒಬ್ಬರು ಅಧ್ಯಕ್ಷರಾಗಿದ್ದರು, ಚಿನ್ನೇಗೌಡರು ಅಂತ ನೆನ್ಕಾಡುತ್ತೆ. ಅವರು ನಾನು 2-3 ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಇದ್ವಿ. ಪ್ರತಿ ಸಾರಿಯೂ ಅವರು ನನ್ನನ್ನು ಸಂಬೋಧಿಸುವಾಗ ವೇದಿಕೆ ಮೇಲಿರುವ ದುಂಡಿ ನಾಗರಾಜ್ ಅವರೇ ಅನ್ನೋದು. ಇವರು ಯಾಕೆ ನನಗೆ ದುಂಡಿ ನಾಗರಾಜ್ ಅಂತಿದ್ದಾರೆ, ನಾಗ ಎಲ್ಲಿಂದ ಬಂದೆ ಅನ್ನುವಾಗ ಆಮೇಲೆ ಗೊತ್ತಾಯ್ತು ಅವರು ಡಿಂಗ್ರಿ ನಾಗರಾಜು, ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಅವ್ರಿಗೆ ಇಷ್ಟ ಬಂದಾಗಿ ಹೇಳ್ತಾ ಇದ್ರು. ಆಮೇಲೆ ಎಲ್ಲರಿಗೂ ಒಂದು ಆಸಕ್ತಿ ಏನಿದ್ರು ಅಂತ ಒಬ್ರು ಕೇಳಿದ್ರು, ಸರ್ ಈ ದುಂಡಿರಾಜ್ ಅಂದರೆ ಏನು ಅಂದರೆ ಹೆಸರು ಅಂತಾರೆ, ಅದು ನಿಮ್ಮ ಸ್ವಂತ ಹೆಸರಾ ಅಂತ. ಇನ್ನೇನು ಹೆಸರಲ್ಲೂ ಬಾಡಿಗೆ ಹೆಸರು ಲೀಸ್ ಹೆಸರು ಅಂತಿರುತ್ತಾ? ಹಾಗಲ್ಲ ಸರ್, ಕಾವ್ಯನಾಮ ಇರ್ಬೋದೇನು, ಈ KV ಪುಟ್ಟಪ್ಪನವರು ಕುವೆಂಪು ಅಂತ ಇಟ್ಕೊಂಡಿದ್ರು, ಆ ರೀತಿ ಕಾವ್ಯನಾಮ ಇರ್ಬೋದು ಅಂತಂದರು. ತಕ್ಷಣ ನಾನು ಹೇಳಿದೆ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತೇಳಿ. ಅದು ಕಾವ್ಯನಾಮ ಅಲ್ಲ, ಅದು ನನ್ನ ತಂದೆಯವರು ಇಟ್ಟ ಹೆಸರು. ಅದು ಮನುಷ್ಯರ ಹೆಸರ ಅಂತ ಕೇಳಿದರೆ, ಅವರು ಮನುಷ್ಯರ ಹೆಸರಲ್ಲ ದೇವರ ಹೆಸರು ಅಂತ. ಯಾಕಂದರೆ ಗಣಪತಿ ಹೆಸರು, ಗಣೇಶ ಸಹಸ್ರನಾಮದಲ್ಲಿ ನೀವು ಕೇಳಿದರೆ ಎಲ್ಲೋ ಒಂದು ಕಡೆ ಢುಂಡಿ ರಾಜಾಯ ನಮಃ ಅಂತ ಬರುತ್ತೆ. ಎರಡೂ ಮಹಾಪ್ರಾಣ ಢುಂಡಿ
ನನಗಷ್ಟು ತ್ರಾಣ ಇಲ್ಲ, ಅದರಿಂದ ಡುಂಡಿ ಆಗಿಬಿಟ್ಟು. ಹೀಗೆ ನನ್ನ ಹೆಸರಿನ ಬಗ್ಗೆ ಅನೇಕರು ಕೇಳಿದ ಪ್ರಶ್ನೆಗೆ ಉತ್ತರ ಈ ರೀತಿ ಕೊಟ್ಟೆ. ಕೆಲವರಿಗೆ ಅಷ್ಟಕ್ಕೆ ಸಮಾಧಾನ ಆಗೋದಿಲ್ಲ. ಒಂದ್ಸಲ ಒಬ್ರು ಕೇಳು, ಸರ್ ನೀವು ಡುಂಡಿ ರಾಜ್ಯದಲ್ಲಿ, ಸರಿ ನಿಮ್ಮ ಮಿಸ್ಸೆಸ್ ಹೆಸರೇನು ಸರ್ ಅಂತ ಕುತೂಹಲ. ನಾನು ಸ್ವಲ್ಪ ಹುಷಾರಾದೆ, ಈಗ ಹೆಸರು ಕೇಳ್ತಾರೆ ಆಮೇಲೆ ಫೋನ್ ನಂಬರ್ ಕೇಳಿದರೆ. ಅದಕ್ಕೆ ನಾನು ಹೇಳಿದೆ, ನೋಡಿ ನನ್ನ ಹೆಂಡತಿ ಹೆಸರು ಡುಂಡಿ ರಾಣಿ ಅಂತ. ಅದು ಹೇಗೆ ಅಂದರೆ, ಅದು ಹಾಗೆ ಅಲ್ವಾ, ನಾನು ರಾಜ ಆದಮೇಲೆ ಅವರು ರಾಣಿ ಆಗಬೇಕಲ್ವಾ ಅಂತ. ಈ ಹೆಸರುಗಳ ಬಗ್ಗೆನೇ ಭಾಳ ಸ್ವಾರಸ್ಯಕರವಾಗಿದೆ. ನನ್ನ ಮಕ್ಕಳಿಗೆ ನಾನು ಏನು ಹೆಸರಿಡೋದು ಅಂತ ನನ್ನ ಹೆಂಡತಿ ಭಾಳ ತಲೆಬಿಸಿಯಾಗಿ, ಅವ್ರಿಗೆ ಮಕ್ಕಳಿಗೆ ಏನು ಹೆಸರಿಡ್ಕೊಂಡು ನೀವು ಅದೇನೋ ಒಂದಿಡೆ, ಏನೋ ಇಟ್ಟರಾಗೋದಿಲ್ಲರಿ, ನೀವು ಕವಿಗಳು ಚೆನ್ನಾಗಿರ್ಬೇಕಲ್ವ, ಹಾಗೆ ಹೇಗೆ ಅಂತ. ಸರಿ, ನಾನು 84ರಲ್ಲಿ ನಮ್ಮ ಮದುವೆ ಆಯಿತು, 86ರಲ್ಲಿ ಮಗಳು ಹುಟ್ಟಿದ್ದು, ಏನು ಹೆಸರು ಅಂತೆಲ್ಲ ನಾನು ಸುಮ್ಮನೆ ಇದ್ದೆ. ಕೊನೆಗೆ ನಾಮಕರಣ ದಿವಸ ಹೇಳಿದೆ, ನನ್ನ ಮಗಳಿಗೆ ಸಹಜ ಅಂತ ಹೆಸರಿಡೋಣ. ಅನೇಕರು ಹೇಳಿದೆ, ನೀನು ಸಹಜ ಅಂತ. ನೋಡಿ, ಮದುವೆ ಆದಮೇಲೆ ಒಂದು ಮಗು ಆಗೋದು ಸಹಜ, ಹಾಗಾಗಿ ನಮ್ಮ ಮಗುವಿಗೆ ಸಹಜ ಅಂತ ಹೆಸರಿಟ್ವಿ ನಾವು. ಮತ್ತೊಂದು 3 ವರ್ಷ ಆದಮೇಲೆ ಇನ್ನೊಬ್ಬ ಮಗ ಹುಟ್ಟಿದ, ಮತ್ತು ಪುನಃ ಸಮಸ್ಯೆ, ಅವನಿಗೆ ಏನಿಡೋದು ಅಂತ. ನೋಡಿ, ಸರ್ಕಾರದವರೇ ಹೇಳ್ತಾ ಇದ್ದಾರೆ, 1 ಬೇಕು 2 ಸಾಕು, ಅಲ್ಲಿಗೆ ನಿಮ್ಮ ಬದುಕು ಸಾರ್ಥಕ ಅಂತ. ಸೊ ಇವನಿಗೆ ಸಾರ್ಥಕ ಅಂತ ಇಡೋಣ ಅಂತ. ಹಾಗಾಗಿ ನನ್ನ ಮಗನಿಗೆ ಸಾರ್ಥಕ ಅಂತ ಇಟ್ಟೆ. ಒಂದು ಸಾರಿ ಒಬ್ಬರು ಪತ್ರಕರ್ತರು ಕೇಳಿದ್ರು ನನ್ನ ಹತ್ರ, ಸರಿ ಮಗಳು ಸಹಜ, ಎರಡನೇವನು ಸಾರ್ಥಕ, ಮೂರನೇದಕ್ಕೆ ಏನು ಇಡ್ತೀರಿ ಸರ್ ಅಂತಂದ್ರು. ಇಲ್ಲ, ಖಂಡಿತ ಸಾಧ್ಯತೆ ಇಲ್ಲ, ಅಕಸ್ಮಾತ್ ಆದರೆ ಅನಿರೀಕ್ಷಿತ ಅಂತ ಹೇಳಿ. ಆಮೇಲೆ ಇದೇ ರೀತಿ ಹೆಸರುಗಳು, ನಾವು ಮನೆ ಕಟ್ಸಿದ್ವಿ, ಮನೆ ಕಟ್ಸಿದಾಗ ಮನೆಗೆ ಏನು ಹೆಸರಿಡೋದು ಅಂತ ಮತ್ತೆ ಪುನಃ ಸಮಸ್ಯೆ ಆಯಿತು. ಮನೆಗೆ ಏನು ಹೆಸರಿಡೋದು, ಮನೆಗೂ ಒಂದು ಸ್ವಾರಸ್ಯಕರವಾದ ಹೆಸರಿಡಬೇಕು ಅಂತ. ಸರಿ, ನಾನು ಯೋಚನೆ ಮಾಡಿದೆ, ನನಗೆ ದಾಸರ ಕೀರ್ತನೆ ನೆನಪಾಯಿತು, ಪುರಂದರದಾಸರು ಹೇಳಿದ್ರಲ್ಲ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಅಲ್ವಾ. ಸೊ ನಮ್ಮ ಮನೆಗೆ ಸುಮ್ಮನೆ ಅಂತ ಇಡೋಣ ಅಂತಂದೆ. ನನ್ನ ಹೆಂಡತಿ ಒಪ್ಪಲಿಲ್ಲ, ಹೇರಿ ಬೇಡ ಬೇಡ ಅಂತ. ಯಾಕೆ ಅಂದರೆ, ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಬಾಡಿಗೆ ಕೊಡಬೇಕು ಅಂತ ಮಾಡಿದ್ದಿಲ್ಲ, ಆ ಬಾಡಿಗೆವನ್ನು ಸುಮ್ಮನೆ ಅಂತ ಸುಮ್ಮನೆ ಕೂತ್ಬಿಟ್ರೆ. ನೋಡಿ ಎಷ್ಟು ವ್ಯವಹಾರ ಚತುರರಾಗಿರ್ತಾರಲ್ಲ ಹೆಂಡತಿಯರು. ಹಾಗಾಗಿ ನನಗೆ ಬೇಡ, ಆಗೋದು ಇರ್ಬೋದಪ್ಪ ಅಂದ್ಬಿಟ್ಟು ಸುಮ್ಮನೆ ಬೇಡ. ಕೊನೆಗೆ ಇನ್ನೇನು ಮಾಡೋದು ಅಂತ, ನಮ್ಮ ಕುವೆಂಪು ಅವರು ಬೇರೆ ಹೇಳಿದ್ದಾರೆ, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕವಿಗಳು ಹೇಳಿದ್ದಾರೆ, ಮನೆ ಕಟ್ಟಬೇಡಿ ಅಂತ. ನಾನು ಕಟ್ಟಿಬಿಟ್ಟಿದ್ದೀನಿ, ಇನ್ನೇನು ಮಾಡೋದು ಅಂತ ನಾನು ಸ್ವಲ್ಪ ಬದಲಾಯಿಸಿದೆ. ಅವರು ಅನಿಕೇತನ ಅಂದ್ರಲ್ಲ, ನಾನು ನನ್ನ ಮನೆಗೆ ಹನಿಕೇತನ ಅಂತ ಹೆಸರಿಟ್ಟಿದ್ದೀನಿ, ಹನಿಕೇತನ ಅಂತ. ಅನೇಕರಿಗೆ ಅದು, ಇವನಿಗೇನೋ ಉಚ್ಚಾರ ಪ್ರಾಬ್ಲಮ್ ಇರಬೇಕು ಅಂತ. ನಾನು ಏನೋ ನೋಡ್ತೀನಿ ಮೇಲ್ಗಡೆ ಕೂತ್ಕೊಂಡು, ಬೆಳಿಗ್ಗೆ ಅಲ್ಲಿ ಹೋಗೋರೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ಇಷ್ಟು ದಿನ ಎಲ್ಲ ಮಾತಾಡುವಾಗೆಲ್ಲ ಆಸನಕ್ಕೆ ಆಸನಕ್ಕೆ ಆಸನ ಅಂತಿದ್ರು, ಇವಾಗ ನೋಡಿ ಬೋರ್ಡ್ ಸರ್ ನೋಡಿ ಅನಿಕೇತನ ಹನಿಕೇತನ ಅಂತ ಬರ್ತಿದ್ದಾರೆ. ನಾನು ಎಷ್ಟು ಜನ ನಮ್ಮ ಅಡ್ರೆಸ್ ಕೇಳಿದರೆ ಫೋನಲ್ಲೇ ಹೇಳಿಬಿಡಿ ಸರ್ ಅಂತ. ನಾನು ಫೋನಲ್ಲಿ ಹೇಳಿದ್ದಾರೆ ನಿಮ್ಗೆ ಹನಿಕೇತನ ಅಂದರೆ ಅವರು ಅನಿಕೇತನ ಅಂತಲೇ ಬರೆಯೋದು. ಹಾಗಾಗಿ ನಾನು ಯಾರಿಗೂ ಫೋನಲ್ಲಿ ಅಡ್ರೆಸ್ ಕೊಡೋದಿಲ್ಲ, ಈಗ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇನ್ನು ಬೇರೆ ಬೇರೆ ರೀತಿಯ ಹೆಸರುಗಳ ಬಗ್ಗೆ ನಮ್ಮ ವೈಎನ್ಕೆ ನನಗೆ ನೆನಪಾಗ್ತಾರೆ. ಕುವೆಂಪು ಅವ್ರು ನೋಡಿ, ಕೆವಿ ಪುಟ್ಟಪ್ಪ, ಅವರ ಅಪ್ಪ ಅವರಿಗೆ ಪುಟ್ಟಪ್ಪ ಅಂತ ಪುಟ್ಟದಾದ ಹೆಸರನ್ನೇ ಇಟ್ಟಿದ್ದಾರೆ. ಅವರು ತಮ್ಮ ಕಾವ್ಯನಾಮ ಕುವೆಂಪು ಅಂತ 3 ಅಕ್ಷರ ಪುಟ್ಟದಾಗಿ ಇಟ್ಕೊಂಡಿದ್ದಾರೆ. ತಮ್ಮ ಮಕ್ಕಳಿಗೆ ಏನು ಮಾಡಿದರು ಅವರು, ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ, ಏನು ಒಂದು ಶಬ್ದ ಅಲ್ಲ, ಒಂದು ವಾಕ್ಯ ಇದು. ಅದಕ್ಕೆ ವೈಎನ್ಕೆ ಅಂತ ಹೇಳಿದ್ದಾರೆ, ಕುವೆಂಪು ಹ್ಯಾಸ್ ನಾಟ್ ನೇಮ್ಡ್ ಈಸ್ ಚಿಲ್ಡ್ರನ್, ಹಿ ಹ್ಯಾಸ್ ಸೆಂಟೆನ್ಸ್ಡ್ ದೆಮ್ ಅಂತೇಳಿ. ನೋಡಿ ಎಂಥ ಪನ್ ಮಾಡಿದರು ಅವರು ಅದರಲ್ಲಿ. ಈಗ ಒಬ್ಬಳು ಹುಡುಗಿ, ಒಬ್ಬ ಹುಡುಗ ಅಂದಮೇಲೆ ಅಲ್ಲಿ ಪ್ರೇಮ ವ್ಯವಹಾರ ನಡೆಯುತ್ತೆ, ಅದಕ್ಕೆ ಯಾವ ಅಡೆತಡೆ ಇಲ್ಲ. BJP ಹುಡುಗಿ ಕಾಂಗ್ರೆಸ್ ಹುಡುಗನ್ನ ಪ್ರೀತಿಸಿದರೆ ಏನಾಗಬಹುದು ಅಂತ, ಅದಕ್ಕೊಂದು ಪದ್ಯ ಇದೆ. ಅವಳು BJP, ಅವನು ಕಾಂಗ್ರೆಸ್, ಪ್ರೀತಿಸಿದರು ಪರಸ್ಪರ. ಅವಳು BJP, ಅವನು ಕಾಂಗ್ರೆಸ್, ಪ್ರೀತಿಸಿದರು ಪರಸ್ಪರ. ಮದುವೆಯಾಗಿ ಮಗುವಾಯಿತು, ಹೆಸರು ಕಮಲಾಕರ ಅಂತ. ಇನ್ನೊಂದು ಹೆಸರಿನ ಬಗ್ಗೆ ಒಂದು ಪದ್ಯ ಇದೆ. ವರನ ಹೆಸರು ಶರತ್, ವಧು ಅನ್ವಯ. ವರನ ಹೆಸರು ಶರತ್, ವಧು ಅನ್ವಯ. ಮದುವೆಗೆ ಮೊದಲೇ ಹೇಳಿದ್ದಾಳಂತೆ, ಷರತ್ತುಗಳು ಅನ್ವಯ. ಇನ್ನೊಂದ್ಸರಿ ಪೇಪರ್ನಲ್ಲಿ ಒಂದು ಸುದ್ದಿ ಬಂದಿತ್ತು, ನಾನು ಬ್ಯಾಂಕ್ನಲ್ಲಿದ್ದಾಗ. 70 ವರ್ಷದ ಮುದುಕ ಅಪ್ಪನಾದ ಅಂತ, ವಿಚಿತ್ರ ಆದರೂ ನಿಜ ಅಂತ, ಅಂಥ ಸುದ್ದಿಗಳು ಬರುತ್ತೆ ಪೇಪರ್ನಲ್ಲಿ. ಸುಮ್ಮನೆ ಯಾರೋ ನನ್ನ ಹತ್ರ ಕೇಳ್ತಾ ಮಾಡಿ, ಏನು ಸರ್ ನೀವು ಕವಿಗಳಲ್ವಾ, ಆ ಮಗುವಿಗೆ ಏನು ಹೆಸರಿಡ್ಬೋದು ಅಂತ ಕೇಳಿದರು. ತಕ್ಷಣ ನಾನು ಬರೆದೆ, 70 ವರ್ಷದ ಮುದುಕ ಅಪ್ಪನಾದನಂತೆ ವಿಚಿತ್ರ ಆದರೂ ನಿಜ, 70 ವರ್ಷದ ಮುದುಕ ಅಪ್ಪನಾದನಂತೆ ವಿಚಿತ್ರ ಆದರೂ ನಿಜ, ಮುದ್ದು ಮುದ್ದಾದ ಗಂಡು ಮಗು ಹೆಸರು ವಯಾಗ್ರಜ. ಈ ಅನೇಕ ಕವಿತೆಗಳಿರ್ತವೆ, ಬೇರೆ ಬೇರೆ ವಿಷಯಗಳು, ಈಗ ಬ್ಯಾಂಕಿನ ಬಗ್ಗೆ ಇರುತ್ತೆ, ಸಂಸಾರದ ಬಗ್ಗೆ ಇರುತ್ತೆ. ನಾನು ಇವತ್ತು ಒಂದು ಸಣ್ಣ
ಒಂದು ಥೀಮ್ ಇಟ್ಕೊಂಡಿದ್ದೀನಿ. ಒಂದು ರೀತಿ ಸಂವಾದ ರೂಪದ ಪದ್ಯಗಳನ್ನೆಲ್ಲ ಓದೋಣ, ಕ್ವಶನ್ ಆ್ಯಂಡ್ ಆನ್ಸರ್ ಟೈಪಲ್ಲಿ. ಹೇಗೆ ನಮ್ಮ ಬೀಚಿಯವರ ಉತ್ತರ ಭೂಪ, ನಮ್ಮ ರಾಮ್ ಅವರು ಬರಿತಾ ಇದ್ದಾರೆ ಈಗ ಸುಧಾದಲ್ಲಿ, ಕ್ವಶನ್ ಆ್ಯಂಡ್ ಆನ್ಸರ್ ಅವ್ರ ಗದ್ಯದಲ್ಲಿರುತ್ತೆ. ಇದು ಪದ್ಯದಲ್ಲಿ ಇರೋ ಕೆಲವು ಪದ್ಯಗಳನ್ನು ನಾನು ತಟ ತಟ ಅಂತ ಓದ್ತೀನಿ. ಸಂವಾದ ರೂಪದ ಕವನಗಳು. ಹುಡುಗ ಹೇಳಿದ, ಪ್ರಿಯೇ ನಾನು ಮಜನು ನೀನು ಲೈಲ. ಹುಡುಗ ಹೇಳಿದ, ಪ್ರಿಯೇ ನಾನು ಮಜನು ನೀನು ಲೈಲ. ಹುಡುಗಿ ಕೇಳಿದಳು, ನಾನು ಪಾಸು ನೀನು ಫೈಲ. ಹುಡುಗ ಹೇಳಿದ, ಪ್ರಿಯೇ ನಿನ್ನ ಹೃದಯದಲ್ಲಿ ಮಾಡುವೆ ವಾಸ. ಹುಡುಗ ಹೇಳಿದ, ಪ್ರಿಯೇ ನಿನ್ನ ಹೃದಯದಲ್ಲಿ ಮಾಡುವೆ ವಾಸ. ಹುಡುಗಿ ಕೇಳಿದಳು, ಎಷ್ಟು ತಿಂಗಳು ಬಾಡಿಗೆಯ ಲೀಸ. ಹುಡುಗನ ಸಂದೇಶ, ಪ್ರಿಯೇ ನೀನು ಕಣ್ಣು ನಾನು ರೆಪ್ಪೆ. ಹುಡುಗನ ಸಂದೇಶ, ಪ್ರಿಯೇ ನೀನು ಕಣ್ಣು ನಾನು ರೆಪ್ಪೆ. ಹುಡುಗಿಯ ಉತ್ತರ, ಪ್ರಿಯ ನಾನು ಹಣ್ಣು ನೀನು ಸಿಪ್ಪೆ. ಹುಡುಗ ಹೇಳಿದ, ನಾನು ದುಷ್ಯಂತ ನೀನು ಶಕುಂತಲೆ. ಹುಡುಗ ಹೇಳಿದ, ನಾನು ದುಷ್ಯಂತ ನೀನು ಶಕುಂತಲೆ. ಹುಡುಗಿ ಎಂದಳು, ಅಪ್ಪ ಕೇಳಿಸಿಕೊಂಡ್ರೆ ತೆಗೀತಾರೆ ನಿನ್ನ ತಲೆ. ಡಿಕ್ಕಿ ಹೊಡೆದ ಹುಡುಗನಿಗೆ ಹುಡುಗಿ ಕೇಳಿದಳು, ಕಣ್ಣು ಕಾಣೋದಿಲ್ವಾ. ಡಿಕ್ಕಿ ಹೊಡೆದ ಹುಡುಗನಿಗೆ ಹುಡುಗಿ ಕೇಳಿದಳು, ಕಣ್ಣು ಕಾಣುವುದಿಲ್ಲವೇ. ಹುಡುಗ ಹೇಳಿದ, ಪ್ರಿಯೇ ಪ್ರೀತಿ ಕುರುಡಲ್ಲವೇ, ಪ್ರೀತಿ ಕುರುಡಲ್ಲವೇ. ಹುಡುಗ ಹೇಳಿದ, ನೀನು ಭೂಮಿ ನಾನು ಆಕಾಶ, ನೀನು ಪ್ರಕೃತಿ ನಾನು ಪುರುಷ. ಹುಡುಗ ಹೇಳಿದ, ನೀನು ಭೂಮಿ ನಾನು ಆಕಾಶ, ನೀನು ಪ್ರಕೃತಿ ನಾನು ಪುರುಷ. ಹುಡುಗಿ ಎಂದಳು, ನಾನು ದುರ್ಗೆ ನೀನು ಮಹಿಷ. ನನಗೆ ಈ ಪದ್ಯ ಓದಿದಾಗ ಎಮ್ ಎನ್ ವ್ಯಾಸರಾವ್ ಅವ್ರು ನೆನಪಾಯ್ತು. ಇವತ್ತು ಶ್ರೀನಾಥ್ ಇಲ್ಲಿ ಬಂದು ಇನಾಗ್ರೇಷನ್ ಮಾಡಿದರು. ಅವರ ಶುಭಮಂಗಳ ಸಿನಿಮಾದಲ್ಲಿ ವ್ಯಾಸರಾವ್ ಮೊದಲು ಚಿತ್ರರಂಗಕ್ಕೆ ಅವರ ಪರಿಚಯ ಆದ್ದು ಆ ಸಿನಿಮಾದ ಮೂಲಕ. ಅಲ್ಲಿ ಅವರೊಂದು ಹಾಡು ಬರೆದವರು, ನನ್ನ ಭಾಳ ಸ್ನೇಹಿತರು. ಅವರೊಂದು ಚುಟುಕ ಬರೆದಿದ್ದರು ಇದೇ ವಿಷಯದಲ್ಲಿ. ಪ್ರಿಯೇ ನೀನು ಕಾಡಿನ ಹಾಗೆ ಅಷ್ಟೊಂದು ವಿಪುಲ ಸಮೃದ್ಧ. ಪ್ರಿಯೇ ನೀನು ಕಾಡಿನ ಹಾಗೆ ಅಷ್ಟೊಂದು ವಿಪುಲ ಸಮೃದ್ಧ. ಪ್ರಿಯ ನೀನು ಕೋಣನ ಹಾಗೆ ಇಲ್ಲಿ ಪ್ರವೇಶ ನಿಷಿದ್ಧ ಅಂತ. ಇತರ ಪ್ರಶ್ನೆಗಳಿಗೆ ನಮ್ಮ ಸ್ಫೂರ್ತಿ ಆಗುತ್ತೆ. ಕೆಲವು ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸುಂದರಿ ಸಂದರ್ಶಕಿ ಕೇಳಿದಳು, ಸುಂದರಿ ಸಂದರ್ಶಕಿ ಕೇಳಿದಳು, ನೀವು ಸೋಷಲಿಸ್ಟಾ ಕಮ್ಯುನಿಸ್ಟಾ ಕ್ಯಾಪಿಟಲಿಸ್ಟಾ? ನೀವು ಸೋಷಲಿಸ್ಟಾ ಕಮ್ಯುನಿಸ್ಟಾ ಕ್ಯಾಪಿಟಲಿಸ್ಟಾ? ನಾನೆಂದೆ, ನನಗೆ ನೀನೇ ಇಷ್ಟ. ಅನೇಕರು ಕೇಳ್ತಾರೆ, ಈ ಬರೆಯೋದು ತುಂಬ ಕಷ್ಟ ಅಲ್ವಾ, ನೀವು ಎಷ್ಟು 65 ಪುಸ್ತಕ ಬರೆದಿದ್ದೀನಿ ಅಂತಾರೆ. ನಮ್ಮ ರಾಮಮೂರ್ತಿಯವರು 100 ಮೇಲೆ ಸೆಂಚುರಿ ಹೊಡೆದಾಗಿದೆ. ಅದು 105 ಪುಸ್ತಕ ಬರೆದಿದ್ದಾರೆ. ಹೆಂಗೆ ಬರೀತೀರಿ? ಒಂದೊಂದು ಕೃತಿ ಹೊರಗೆ ಬರೋದು ಅಂದರೆ ಹೆರಿಗೆ ಇದ್ದ ಹಾಗೆ ಅಂತ ಹೇಳಿದರು. ನಾನು ತಕ್ಷಣ ಹೇಳಿದೆ, ಬರೆಯೋದೆಂದರೆ ಹೆರಿಗೆಯ ಹಾಗೆ ಏನಂತಿ, ಬರೆಯೋದೆಂದರೆ ಹೆರಿಗೆಯ ಹಾಗೆ ಏನಂತಿ, ಹಾಗಾದರೆ ನೀ ಸಾಹಿತಿ ಎಲ್ಲ ಬಾಣಂತಿ. ಕಷ್ಟಪಟ್ಟರು ನಾವು ಅದು ಕಾಣಬಾರ್ದು, ಏನೇನೋ ಕಷ್ಟಪಟ್ಟು ಬರ್ತಿದ್ದಾನೆ ಅಂತ. ಅನೇಕರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ನಿಮ್ಮ ಹೆಂಡತಿ ಬಗ್ಗೆನೇ ಭಾಳ ಬರ್ತಿದ್ದೀರಿ, ಬಹುಶಃ ಅವರೇ ನಿಮಗೆ ಇನ್ಸ್ಪಿರೇಷನ್ ಇರಬೇಕಲ್ವಾ ಅಂತ. ಒಬ್ಬರು ದೊಡ್ಡ ವಿಮರ್ಶಕರು ಈ ಮಾತನ್ನು ಕೇಳಿದರು, ನಿಮಗೆ ನಿಮ್ಮ ಹೆಂಡತಿಯ ಸ್ಫೂರ್ತಿ ಅಲ್ಲವೇ ಅಂತ. ತಕ್ಷಣ ನಾನು ಹೇಳಿದೆ ಉತ್ತರ, ಅವರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ಅವರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ನಾನೆಂದೆ, ಹೌದು ನಿಮ್ಮ ಮಡದಿಯೇ. ನಮ್ಮ ಜೆ ಎಚ್ ಪಟೇಲರು ನನಗೆ ನೆನಪಾಗ್ತಾ ಇದ್ದಾರೆ. ಭಾಳ ಒಳ್ಳೆ ಹಾಸ್ಯ ಪ್ರಜ್ಞೆ ಇದ್ದ ನಾಯಕರು, ಅವರು ಒಳ್ಳೆಯ ಆಡಳಿತಗಾರರು, ಒಳ್ಳೆಯ ಮಂತ್ರಿ ಅಂತಲೂ ಹೆಸರಾಗಿದ್ದರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರು ಪತ್ರಕರ್ತರು ಅವ್ರ ಹತ್ರ ಕೇಳ್ತಾರೆ, ಅವ್ರ ಮನಸ್ಸಿನಲ್ಲಿ ಒಂದು ನಮ್ಮ ಇಂಗ್ಲೀಷಿನ ಒಂದು ಮಾತಿದೆಯಲ್ಲ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ. ಅದಕ್ಕೆ ಕೇಳ್ತಾರೆ ಪತ್ರಕರ್ತರು, ಕೇಳಿದರು, ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು. ಪತ್ರಕರ್ತರು ಕೇಳಿದರು, ಪಟೇಲರೇ ನೀವೊಬ್ಬ ಯಶಸ್ವಿ ನಾಯಕರು, ನಿಮ್ಮ ಯಶಸ್ಸಿನ ಹಿಂದಿರುವ ಹೆಂಗಸಾರು? ಪಟೇಲರಂದರು, ಆರಲ್ಲ ಸಾವಿರಾರು. ಸ್ನೇಹಿತರೆ, ಇನ್ನು ಜಾಸ್ತಿ ಹೇಳಿದರೆ ನಮ್ಮ ಇವರು ಬಿಡೋದಿಲ್ಲ. ಬೇಲೂರು ಬಂದು ಅವರು ಬಂದು ಜುಬ್ಬ ಎಳೆಯೋ ಮೊದಲೇ ನಾನು ನಿಲ್ಲಿಸೋದು ಒಳ್ಳೆಯದು. ಆದರೆ ಇಂಥ ಒಳ್ಳೆ ಒಂದು ಪ್ರೇಕ್ಷಕರು ಸಿಕ್ಕಿರುವಾಗ, ಅದು ನೇರ ಇಷ್ಟು ದಿವಸ ನಾವು 3 ಕೊರೋನಾ ಅಂತ ಎಲ್ಲ ಬರೇ ನೇರವಾದ ಕಾರ್ಯಕ್ರಮಗಳು ಇರಲೇ ಇಲ್ಲ. ಎಲ್ಲ ಸರ್ ಒಂದು ಝೂಮಲ್ಲಿ ಒಂದು ಕಾರ್ಯಕ್ರಮ ಕೊಡಿ ಸರ್, ಒಂದು ಯೂಟ್ಯೂಬಲ್ಲಿ ಒಂದು ಕಾರ್ಯಕ್ರಮ ಕೊಡಿ ಸರ್, ಈ ಥರ ಎಲ್ಲ ಆಗ್ತಾಯಿತ್ತು. ಭಾಳ ಅಲ್ಲಿ ಈ ಥರ ಸ್ವಾರಸ್ಯಕರು ಇರೋದಿಲ್ಲ. ಅದು ಒಂದ್ಸರಿ ಒಂದು ಝೂಮ್ನಲ್ಲಿ ಕವಿಗೋಷ್ಠಿ ಆಯಿತು, ನೋಡಿದೆ ನಾನು ಎಲ್ಲ, ನಾನು ಕಂಪ್ಯೂಟರಲ್ಲಿ ನಾನು ಲಾಗಿನ್ ಆಗಿದ್ದೆ. ಎಲ್ಲ ಚಿಕ್ಕ 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 ಮುಖಗಳು, ಏನೋ ದೇವಲೋಕದಲ್ಲೆಲ್ಲ ಹೂ ಮಳೆ ಸುರಿಸ್ಲಿಕ್ಕೆ ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ತಾರಲ್ಲ, ಹಾಗೆ ಸಾಲು ಮುಖಗಳು. ಆದರೆ ಯಾರ ಮುಖದಲ್ಲೂ ನಗು ಇಲ್ಲ. ಕೆಲವರೆಲ್ಲ ಸ್ವಲ್ಪ ಹೊತ್ತಿಗೆ ವಿಡಿಯೋ ಆಫ್ ಮಾಡಿಕೊಂಡಿದ್ದಾರೆ,
ಎಲ್ಲ ಮ್ಯೂಟ್ ಆಗಿದ್ದಾರೆ. ಇವರು ಕವನ ಓದುವವರು ಅವ್ರ ಪಾಡಿಗೆ ಓದ್ತಾ ಇದ್ದಾರೆ, ನಗುವನೇ ಇಲ್ಲ. ಹಾಸ್ಯ ಕವಿಗೋಷ್ಠಿ ಬೇರೆ. ಆದ್ರೆ ಒಂದು ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ನಗು ಕಾಣ್ತಾ ಇತ್ತು. ಯಾಕೆ ಅಂತ ನಾನು ನೋಡಿದೆ, ಗಾರ್ಡಾಗಿ ಗೊತ್ತಾಗಿ ಅದ್ರ ಬಗ್ಗೆನೇ ಒಂದು ಪದ್ಯ ಬರೆದೆ. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು, ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು ಅಂತ. ಸ್ನೇಹಿತರೆ, ತಾವೆಲ್ಲ ಇವತ್ತು ನಿಮ್ಮೆಲ್ಲ ಬೇರೆ ಬೇರೆ ಆಕರ್ಷಣೆಗಳು. ಇವತ್ತೇನಪ್ಪ ಅಂತಂದರೆ ಮೊಬೈಲ್ ಭಾಳ ದೊಡ್ಡ ಆಕರ್ಷಣೆ. ಇವತ್ತು ಎಲ್ಲ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಇವತ್ತೇನೋ ನಮ್ಮ ಸ್ನೇಹಿತರೆಲ್ಲ ಯಾರಿಗೂ ಮೊಬೈಲ್ ಇಟ್ಕೊಂಡಿಲ್ಲ. ಇಲ್ಲದೆ ನಾವು ಇಲ್ಲಿ ಭಾಷಣ ಮಾಡುವಾಗ ಅವರು ಅಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಕೂತ್ಕೊಳ್ಳೋರು ಕೂತ್ಕೊಂಡು ಭಾಷೆ ಕೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋದು, ಅವರು ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತಾರೆ. ಹೀಗಾಗಿ ಈ ಮೊಬೈಲ್ ಬಗ್ಗೆ ಒಂದು ಪದ್ಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಈ ಮೊಬೈಲು ಹೇಗೆ ಅಂತಂದರೆ, ಮೊನ್ನೆ ಯಾರೋ ಹೇಳಿದರು ಈ ಮೊಬೈಲು ವಾಟ್ಸಪ್ಪು ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಮೊನ್ನೆ ಯಾರೋ ಹೇಳಿದರು ಮೊಬೈಲು ವಾಟ್ಸಪ್ಪು ಮಕ್ಕಳ ಡೈಪರು ಒಂದೇ ಅಂತ, ಆಗಾಗ ತೆರೆದು ನೋಡಬೇಕು ಏನಾದರೂ ಬಂತ ಅಂತ. ನಮಸ್ಕಾರ.